इन ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು ಜಿಕಲ್ ಕಾರ್ಟೂನ್ ಅನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಸ್ಬಿ ಟೆಂಪಲ್ ರೋಡ್ ಕಲಬುರ್ಗಿ ರಾಂಬೋ ಸರ್ಕಸ್ ಈಗ ನಿಮ್ಮ ಕಲಬುರ್ಗಿ ನಗರದಲ್ಲಿ ದಿನಾಂಕ 22 ಜೂನ್ 2023 ರಿಂದ ಪ್ರಾರಂಭ ಪ್ರತಿದಿನ ಮಧ್ಯಾಹ್ನ 1 ಗಂಟೆ ಸಾಯಂಕಾಲ 4 ಗಂಟೆ ಹಾಗೂ 7 ಗಂಟೆಗೆ ಪ್ರದರ್ಶನಗಳು ನಡೆಯಲಿವೆ ವಿಳಾಸ ಶರಣ ಬಸವೇಶ್ವರ ದೇವಸ್ಥಾನದ ಎದುರುಗಡೆ ಜಾತ್ರಾ ಮೈದಾನ ಕಲಬುರ್ಗಿ ರಾಂಬೋ ಸರ್ಕಸ್ ವೀಕ್ಷಿಸುವ ಇಚ್ಛೆಯುಳ್ಳವರು ಆನ್ಲೈನ್ ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು ವೆಬ್ಸೈಟ್ ವಿಳಾಸ www.rambocircus.in ದೇವಾನಂದ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಂ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ದೇವಾನಂದ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಎಳಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸಾರಿ ಸೆಂಟರ್ ದೇವಾನಂದ ಸಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರ್ಗಿ ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್ 3D ಅನಿಮೇಷನ್ 3D ವಿಜುವಲೈಸೇಷನ್ ವಿಎಫ್ಎಕ್ಸ್ ಗೇಮಿಂಗ್ ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್ 3D ಲ್ಯಾಬ್ ಕ್ಲಾಸ್ ರೂಮ್ ಕಾನ್ಫರೆನ್ಸ್ ಹಾಲ್ ಪವರ್ ಬ್ಯಾಕಪ್ ಫೆಸಿಲಿಟಿ ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ ಸಿಂಧಗಿ ಅಂಬಾಭವಾನಿ ಮಂದಿರ ಶರಣ ಬಸವೇಶ್ವರ ಮಂದಿರ ರಸ್ತೆ ಜನತಾ ಲೇಔಟ್ ಕಲಬುರ್ಗಿ ಫೋನ್ ನಂಬರ್ 9882 96 72 5 2 9 6 2 0 0 3 4 3 8 ಸ್ವಾಗತ ಮೊದಲಿಗೆ ಹೆಡ್ಲೈನ್ಸ್ ಮನೆ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಾಲ್ವರು ಆರೋಪಿಗಳ ಬಂಧನ ರಾಮ ಜನ್ಮಭೂಮಿ ಅಯೋಧ್ಯೆವರೆಗೆ ಯುವಕನೋರ್ವನ ಸೈಕಲ್ ಯಾತ್ರೆ ಮದುವೆ ವಾರ್ಷಿಕೋತ್ಸವದ ಪ್ರಯುಕ್ತ ದಂಪತಿಗಳಿಬ್ಬರ ನೇತ್ರದಾನ ಈಗ ವಾರ್ತೆಗಳ ವಿವರ ಸಬ್ ಅರ್ಬನ್ ಉಪವಿಭಾಗದ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸಬ್ ಅರ್ಬನ್ ಪೊಲೀಸ್ ಠಾಣೆ ಮತ್ತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ ಸುಮಾರು 37 ಮನೆಗಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಾಲ್ವರು ಆರೋಪಿಗಳನ್ನು ಬಂಧಿಸಿ ಚಿನ್ನ ಬೆಳ್ಳಿಯ ಆಭರಣ ಮತ್ತು ನಗದು ಸೇರಿ 52,34,000 ರೂಪಾಯಿ ಬೆಲೆಬಾಳುವ ಸ್ವತ್ತು ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಚೇತನ್ ಆರ್ ತಿಳಿಸಿದರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಬ್ ಅರ್ಬನ್ ಪೊಲೀಸ್ ಠಾಣೆ ಮತ್ತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ ಮನೆ ಗಳ್ಳತನ ಪ್ರಕರಣಗಳ ಪತ್ತೆಗೆ ಉಪ ಪೊಲೀಸ್ ಆಯುಕ್ತರಾದ ಅಡ್ಡೂರು ಶ್ರೀನಿವಾಸಲು ಐಎ ಚಂದ್ರಪ್ಪ ಅವರ ಮಾರ್ಗದರ್ಶನದಲ್ಲಿ ಎಎಸ್ಐ ಹುಸೇನ್ ಭಾಷಾ ಸಿಬ್ಬಂದಿಗಳಾದ ಅಶೋಕ್ ರಾಜು ಠಾಕ್ರೆ ಮಂಜುನಾಥ್ ವಿಶ್ವನಾಥ್ ಮತ್ತು ಬೀರಣ್ಣ ಅವರನ್ನೊಳಗೊಂಡ ಅಪರಾಧ ಪತ್ತೆ ದಳ ರಚಿಸಲಾಗಿತ್ತು ಈ ತಂಡ ತನಿಖೆ ನಡೆಸಿ ಸಾವಳ್ಗಿ ಬಿ ಗ್ರಾಮದ ಶೀಲ್ವಂತ್ ಅಲಿಯಾಸ್ ಶಿವ್ಯ ತಂದೆ
ಅಂಜಯ್ಯ ಕಾಳೆ 23 ವರ್ಷ, ಗಣೇಶ್ ಅಲಿಯಾಸ್ ಗಣ್ಯ ಅಲಿಯಾಸ್ ರತ್ನ ತಂದೆ ಸಕಾರಾಂ ಪವಾರ್ 25 ವರ್ಷ, ತಾಜ್ ಸುಲ್ತಾನ್ಪುರದ ರಘು ಅಲಿಯಾಸ್ ರಗಳ್ಯ ತಂದೆ ಸೋಫಿಯಾ ವಯಸ್ಸು 26 ಮತ್ತು ಮಲ್ಲಪ್ಪ ತಂದೆ ಗೌನ್ಯ ಕಾಳೆ ಎಂಬುವರನ್ನು ಬಂಧಿಸಿ ಇವರು ಕಲಬುರಗಿ ನಗರದ ವಿವಿಧ ಬಡಾವಣೆ ಆಳನ್ ಪಟ್ಟಣ ಸಾವಳಗಿ ಮತ್ತು ಪಟ್ಟಣ ಗ್ರಾಮದಲ್ಲಿ ನಡೆಸಿ ಮನೆ ಗಳ್ಳತನ ಪ್ರಕರಣಗಳಲ್ಲಿ 772 ಗ್ರಾಂ ಬಂಗಾರದ ಆಭರಣ 1475 ಗ್ರಾಂ ಬೆಳ್ಳಿ ಆಭರಣ ಮತ್ತು 84000 ರೂಪಾಯಿ ನಗದು ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿಸಿದರು. ಗುಲ್ಬರ್ಗ ನಗರದ ಹೊರವಲಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ 2 ತಿಂಗಳಲ್ಲಿ ಸಾಕಷ್ಟು ಮನೆಗಳ ಪ್ರಕರಣಗಳು ದಾಖಲಾಗಿದ್ದು ಈ ಪ್ರಕರಣಗಳಲ್ಲಿ ಕೆಲವೊಂದು ಕಡೆ ನಮಗೆ ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿತ್ತು, ಕೆಲವೊಂದು ಕಡೆ ಫಿಂಗರ್ ಪ್ರಿಂಟ್ ಸಿಕ್ಕಿರಲಿಲ್ಲ. ಮತ್ತು ಇದಲ್ದಲ್ಲೇ ಕಳೆದ ವರ್ಷ ಕೂಡ ಏನು ಹೊರಭಾಗದಲ್ಲಿ ನಗರದ ಹೊರಭಾಗದಲ್ಲಿರ್ತಕ್ಕಂಥ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನು ಮತ್ತು ಎಸ್ಪೆಷಲಿ ಸಬರ್ಬನ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಮನೆಗಳತನ ಪ್ರಕರಣಗಳು ಜಾಸ್ತಿಯಾಗಿದ್ದು ಈ ಪ್ರಕರಣಗಳಲ್ಲಿ ಇರ್ತಕ್ಕಂಥ ಕೆಲವು ನಮಗೆ ಫಿಂಗರ್ ಪ್ರಿಂಟ್ ದೊರೆತಕ್ಕಂಥ ಅಪರಾಧಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ACP ಸಬರ್ಬನ್ ಶ್ರೀಮತಿ ಗೀತಾ ಅವರು ಮತ್ತು ಅವರ ಸಬ್ ಡಿವಿಷನಲ್ಲಿರ್ತಕ್ಕಂಥ 3 ಜನ ಇನ್ಸ್ಪೆಕ್ಟರ್ಸ್ಗಳು ಮತ್ತು ಕ್ರೈಮ್ ಸ್ಟಾಫ್ಗಳನ್ನು ಒಂದು ತಂಡವನ್ನು ನಾವು ಮಾಡಿದ್ದು. ಈ ತಂಡ ದಿನಾಂಕ 21ರಂದು 3 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ಶೀಲ್ವಂತ್ ಮತ್ತು ರಘು ಮತ್ತು ಗಣೇಶ್ ಅಂತೇಳಿ ಈ 3 ಜನ ಆರೋಪಿಗಳು ಮತ್ತು ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಇನ್ನೊಬ್ಬ ಆರೋಪಿ ಮಲ್ಯ ಅಲಿಯಾಸ್ ಮಲ್ಲಪ್ಪ ಅಂತ ಅವನನ್ನು 30ನೇ ತಾರೀಕು ಅರೆಸ್ಟ್ ಮಾಡಿದರು. ಒಟ್ಟು 4 ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸ್ಕೊಂಡಾಗ ಮತ್ತು ಈ 4 ಆರೋಪಿಗಳು ಏನು ನಗರದ ಹೊರಭಾಗದ ವಲಯಗಳಲ್ಲಿ 21, 22 ಮತ್ತು 23ನೇ ಸಾಲಿನಲ್ಲಿ ಸಾಕಷ್ಟು ಮನೆ ಕಳ್ಳತನ ಮಾಡಿರ್ತಕ್ಕಂಥದ್ದು ಒಪ್ಪಿಕೊಂಡಿದ್ದಾರೆ. ಈ ಎಲ್ಲ ಆರೋಪಿಗಳನ್ನು ನಾವು ಸಂಪೂರ್ಣವಾಗಿ ತನಿಖೆಗೆ ಮಾಡಿದಾಗ ಸುಮಾರು ಕಲಬುರಗಿ ನಗರದ ಸುತ್ತಮುತ್ತ ಮತ್ತು ಕಲಬುರಗಿ ಜಿಲ್ಲೆ ಆಳಂದ ಠಾಣೆಯಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥದ್ದು ಒಟ್ಟು 37 ಪ್ರಕರಣಗಳು ಈ 4 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡೋದ್ರಿಂದ ಪತ್ತೆಯಾಗಿದೆ. ಈ 37 ಕೇಸ್ಗಳಿಂದ ಸುಮಾರು 772 ಗ್ರಾಮ್ ಗೋಲ್ಡನ್ನು ಈ ಆರೋಪಿಗಳಿಂದ ರಿಪೇರಿ ಮಾಡಿಕೊಂಡಿದ್ದಾರೆ ಮತ್ತು 1475 ಗ್ರಾಮ್ ಬೆಳ್ಳಿ ಮತ್ತು 84,000 ರೂಪಾಯಿ ನಗದನ್ನು ಸೆಕ್ಯೂರ್ ಮಾಡಿಕೊಂಡಿದ್ದಾರೆ. ಒಟ್ಟು ಸುಮಾರು 52 ಲಕ್ಷದ ಅಷ್ಟು ಪ್ರಾಪರ್ಟಿಯನ್ನು ಈ 4 ಜನ ಆರೋಪಿಗಳಿಂದ ACP ಸಬರ್ಬನ್ ಅವರ ನೇತೃತ್ವ ತಂಡ ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟ್ರು ಮತ್ತು CDR ಅನಾಲಿಸಿಸ್ ಮಾಡ್ತಕ್ಕಂಥ ನಮ್ಮ ಸಿಬ್ಬಂದಿ ಮತ್ತು 3 ಜನ ಇನ್ಸ್ಪೆಕ್ಟರ್ಸ್ಗಳಾದಂಥ ಯೂನಿವರ್ಸಿಟಿ ಇನ್ಸ್ಪೆಕ್ಟ್ರು ಅರುಣ್ ಮತ್ತು ಸಬರ್ಬನ್ ಇನ್ಸ್ಪೆಕ್ಟ್ರು ರಮೇಶ್ ಮತ್ತು ಫಲ್ತಾಬಾದ್ ಇನ್ಸ್ಪೆಕ್ಟ್ರು ರಾಘವೇಂದ್ರ ಮತ್ತು ಸಿಬ್ಬಂದಿಗಳು ನಮ್ಮ ಪೊಲೀಸ್ ಠಾಣೆಯ ವೈದ್ಯನಾಥ್ ರೆಡ್ಡಿ ಅಂತೇಳಿ PSI ಬೆಳ್ಳಮುದ್ರೆ ವಿಭಾಗ ಮತ್ತು ಹುಸೇನ್ ಬಾಷಾ ASI ಅಶೋಕ್ ರಾಜು ತಕ್ಲೆ ಮಂಜುನಾಥ್ ವಿಶ್ವನಾಥ್ ಬೀರಣ್ಣ ಮತ್ತು CDR ಸೆಕ್ಷನ್ ಅವರು ಈ ಎಲ್ಲರೂ ಕೂಡ DCP ಕ್ರೈಮ್ ಚಂದ್ರಪ್ಪ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿ ಇಷ್ಟು ಕೇಸ್ಗಳನ್ನ ಸುಮಾರು 37 ಕೇಸ್ಗಳನ್ನು ಪತ್ತೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ಸಂತೋಷದ ವಿಷಯ ಅಂತ ಅಂದರೆ ಈ ಏನು ಕಳೆದ ಈ ವರ್ಷ ಆಗಿರ್ತಕ್ಕಂಥ ಸಬರ್ಬನ್ ಮತ್ತು ಯೂನಿವರ್ಸಿಟಿನಲ್ಲಿ ಆಗಿರ್ತಕ್ಕಂಥ ಸುಮಾರು 13 ಪ್ರಕರಣಗಳು ನಾವು ಪತ್ತೆ ಹಚ್ಚಿದ್ವಿ. 2022 22 ಪ್ರಕರಣಗಳು, 21 ವರ್ಷದ 2 ಪ್ರಕರಣಗಳು ಮತ್ತು ಸಬರ್ಬನ್ ಪೊಲೀಸ್ ಸ್ಟೇಷನ್ನ 11 ಪ್ರಕರಣಗಳು, ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನ 23 ಪ್ರಕರಣಗಳು, ಚೌಕ್ ಪೊಲೀಸ್ ಸ್ಟೇಷನ್ 2 ಪ್ರಕರಣಗಳು, ಅಳಂದ್ ಪೊಲೀಸ್ ಸ್ಟೇಷನ್ದು 1 ಪ್ರಕರಣ. ಒಟ್ಟು ಹೀಗೆ 37 ಪ್ರಕರಣಗಳನ್ನು ಈ ಆರೋಪಿಗಳನ್ನು ಅರೆಸ್ಟ್ ಮಾಡೋದ್ರಿಂದ ನಮಗೆ ಡಿಟೆಕ್ಟ್ ಆದಂಗೆ ಆಗುತ್ತೆ. ಇದಲ್ದಲ್ಲೇ ನಮಗೆ ಇನ್ನೂ ನಗರದಲ್ಲಿ
ಹೊರಭಾಗದಲ್ಲಿ ಇನ್ನೊಂದು ಗ್ಯಾಂಗ್ ಆಪರೇಟ್ ಮಾಡ್ತಾ ಇರಬಹುದು ಅಂತ ಒಂದು ಸಂಶಯ ಬಂದಿದೆ. ಅದನ್ನು ಕೂಡ ನಾವು ಸೆಕ್ಯೂರ್ ಮಾಡೋದಕ್ಕೆ ಕ್ರಮಗಳನ್ನು ಕೈಗೊಳ್ತೀವಿ. ಇದರಲ್ಲಿ ಯಾರು ಮೇನ್ ಆರೋಪಿ ಇದ್ದಾನೆ, ಇವರು ಮಲ್ಯ ಅಲಿಯಾಸ್ ಮಲ್ಲಪ್ಪ, ಇವನು ಸುಮಾರು 4 ವರ್ಷಗಳ ಹಿಂದೆ ಪೊಲೀಸ್ನಲ್ಲಿ ಅರೆಸ್ಟ್ ಆಗಿರ್ತಾನೆ. 4 ವರ್ಷಗಳ ಆದ ನಂತರ ಅವನು ಪೊಲೀಸಿಗೆ ಕಳೆದ 4 ವರ್ಷದಲ್ಲಿ ಸಿಕ್ಕಿರೋದಿಲ್ಲ. ಮತ್ತು ಇವನ ಮೇಲೆ ಸಾಕಷ್ಟು ಪೊಲೀಸ್ ಸ್ಟೇಷನ್ಗಳಲ್ಲಿ ವಾರಂಟ್ ಕೂಡ ಬಾಕಿ ಇರುತ್ತೆ, ಅವನು ಕೂಡ ಜಾರಿ ಆಗಿರಲಿಲ್ಲ. ಹಾಗಾಗಿ ಏನು ಈ ಆರೋಪಿನ ಅರೆಸ್ಟ್ ಮಾಡಿರೋದ್ರಿಂದ ಮತ್ತು ಈ ಒಂದು ಸಹಚರಗಳನ್ನ ಅರೆಸ್ಟ್ ಮಾಡಿರೋದ್ರಿಂದ ನಗರದಲ್ಲಿ ಹೊರಭಾಗದಲ್ಲಿ ಆಗ್ತಕ್ಕಂಥ ಆರೋಪ ಏನು ಮನೆ ಕಳ್ಳತನಕ್ಕೆ ಒಂದು ಸಿಕ್ಕಿರತಕ್ಕಂಥದ್ದು ಒಂದು ಸಂತೋಷದ ವಿಷಯ. ಈ ಮನೆ ಗಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಡಿಸಿಪಿ ಐಎ ಚಂದ್ರಪ್ಪ, ಸಬ್ ಅರ್ಬನ್ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಗೀತಾ ಬೇನಾಳ್, ಪಿಐ ರಮೇಶ್ ಕಾಂಬಳೆ, ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆ ಪಿಐ ಅರುಣ್ ಮುರುಗುಂಡಿ, ಪರ್ತಾಬಾದ್ ಪೊಲೀಸ್ ಠಾಣೆ ಪಿಐ ರಾಘವೇಂದ್ರ ಭಜಂತ್ರಿ, ಬೆರಳಚ್ಚು ವಿಭಾಗದ ಪಿಎಸ್ಐ ವೈಜನಾಥ್ ರೆಡ್ಡಿ, ಎಎಸ್ಐ ಹುಸೇನ್ ಭಾಷಾ, ಸಿಬ್ಬಂದಿಗಳಾದ ಅಶೋಕ್, ರಾಜು ಠಾಕ್ರೆ, ಮಂಜುನಾಥ್, ವಿಶ್ವನಾಥ್, ಬೀರಣ್ಣ ಅವರ ಕಾರ್ಯವನ್ನು ಶ್ಲಾಘಿಸಿದರು. ಯುವಕನೋರ್ವ ಗಂಗಾವತಿಯಿಂದ ರಾಮ ಜನ್ಮಭೂಮಿ ಅಯೋಧ್ಯೆವರೆಗೆ ಸೈಕಲ್ ಯಾತ್ರೆ ಮೂಲಕ ತೆರಳುತ್ತಿದ್ದು ಯುವಕನಿಗೆ ರಾಮನ ಭಕ್ತರು ಶುಭ ಹಾರೈಸಿದ್ದಾರೆ. ರಾಜು ಎಂಬ ಯುವಕ ಸೈಕಲ್ ಯಾತ್ರೆ ಮೂಲಕ ಗಂಗಾವತಿಯ ಹನುಮ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟದಿಂದ ರಾಮ ಜನ್ಮಭೂಮಿ ಅಯೋಧ್ಯೆಗೆ ಹೋಗಿ ಅಲ್ಲಿಂದ ಕೇದಾರ್ನಾಥ್, ಬದ್ರಿನಾಥ್, ಲೇಹ, ಲಡಾಖ್ವರೆಗೂ ಒಟ್ಟು 3,500 ಕಿಲೋಮೀಟರ್ಗಿಂತ ಹೆಚ್ಚು ಸೈಕಲ್ ಯಾತ್ರೆ ಮಾಡುತ್ತಿದ್ದಾನೆ. ನಾನೊಬ್ಬನೇ ಹೋಗುತ್ತಿಲ್ಲ, ನನ್ನ ಜೊತೆಗೆ ಕೇಸರಿ ಪಡೆ ಇದೆ, ಒಬ್ಬನೇ ಹೋಗುತ್ತಿದ್ದೇನೆ ಎಂದು ನನಗೆ ಅನಿಸುತ್ತಿಲ್ಲ ಎಂದು ಶ್ರೀರಾಮನನ್ನು ನೆನೆದನು. ಇದೇ ವೇಳೆ ರಾಜು ಮಾತನಾಡಿದರು. ನಾನು ಗಂಗಾವತಿ ಹನುಮ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟದಿಂದ ರಾಮ ಜನ್ಮಭೂಮಿ ಅಯೋಧ್ಯದವರೆಗೆ ಸೈಕಲ್ ಹತ್ರ ಹೋಗ್ತಿದ್ದೇನೆ. ಅಯೋಧ್ಯೆ ಹೋದ ನಂತರ ಅಲ್ಲಿಂದ ಕೇದಾರ್ನಾಥ್ ಮತ್ತು ಬದ್ರಿನಾಥ್, ಲೇಹ, ಲಡಾಖ್ವರೆಗೂ ಸೈಕಲ್ ಹತ್ರ ಹೋಗ್ತಿದ್ದೇನೆ ಸರ್. ಟೋಟಲ್ 3,500 ಕಿಲೋಮೀಟ್ರ್ ಮೇಲೆ ಆಗುತ್ತೆ. ಆ್ಯಂಡ್ ನಮ್ಮ ಜನ ಅಯೋಧ್ಯೆ ರಾಮ ಮಂದಿರ ಹೋಗ್ತಾ ಇರೋ ಉದ್ದೇಶ ಏನಂದರೆ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಸರ್, ನಮ್ಮ ವಿಶ್ವ ಹಿಂದೂ ಪರಿಷತ್ಗೆ ಸಹಕಾರ ಮಾಡಬೇಕು. ಈಗ ಹನುಮನ್ನ ನಾವು ಪೂಜಿಸೋ ಬದಲು ಪ್ರೀತಿಸ್ಬೇಕು ಸರ್. ನಾವು ಪ್ರೀತಿಸಿ ಎಷ್ಟು ಪ್ರೀತಿಸ್ತೀವಿ ಅಷ್ಟು ಧೈರ್ಯ ಸಿಗುತ್ತೆ ನಮಗೆ. ನಾನು ಅಲ್ಲಿ ಮಟ್ಟ ಹೋಗ್ತಾ ಇದ್ದೇನೆ ಅಂದರೆ ನಾನು ಒಬ್ಬನೇ ಹೋಗ್ತೇನೆ ಅಂತ ಫೀಲೇ ಇಲ್ಲ ಸರ್. ದಾರಿಲೆಲ್ಲ ಒಬ್ಬನೇ ಹೋಗ್ತಾ ಇದ್ದಾನೆ, ಒಬ್ಬನೇ ಹೋಗ್ತಾ ಇದ್ದಾನೆ ಅಂತಂದಾರೆ. ನಾನು ಹಿಂದೆ ಈ ಜಾಂಡ ಕಟ್ಟಿದ್ದಾನಲ್ಲ ಸರ್, ಈ ಜಾಂಡದ ಜೊತೆಗೆ ದೊಡ್ಡ ಸಾಮ್ರಾಜ್ಯ ಜೊತೆಗೆ ಹೋಗ್ತಾ ಇದ್ದಾನೆ ಫೀಲ್ ಇದೆ ಸರ್. ಜೈ ಶ್ರೀರಾಮ್. ಸಾಹಸ ಎಷ್ಟು ಕಿಲೋಮೀಟ್ರ್ ಹೋಗೋದು ಸೈಕಲ್ ಮೇಲೆ ಹೋಗ್ಬೇಕಂತ ಉದ್ದೇಶ ಸರ್? ಈಗ ರಾಮ ಮಂದಿರ ಓಪನ್ ಆಗುತ್ತೆ ಸರ್ ಜನವರಿಯಲ್ಲಿ. ಮೋದಿ ಸರ್ಕಾರ ರಾಮ ಮಂದಿರ ಓಪನ್ ಮಾಡ್ತೀನಿ ಅಂತ ಹೇಳಿದಾರೆ ಮೋದಿ ಸರ್. ಅದು ಓಪನ್ ಆದಮೇಲೆ ಸರ್ ನಂತರ 1,000 ಜನ ಭಕ್ತರು ಹೋಗ್ತಾರೆ ಸರ್. ಅವಾಗ ಸಹಜ ಆಗ್ಬಿಡುತ್ತೆ ಸರ್ ಎಲ್ಲರೂ, ಏ 4 ಜನ ಹೋದಲ್ಲ ಇವರು ಹೋಗ್ತಿದ್ರಪ್ಪ ಅಷ್ಟೇ ಅಂತ ಸಹಜ ಆಗ್ಬಿಡುತ್ತೆ. ಈ ರಾಮ ಮಂದಿರ ಓಪನ್ ಹಾಕಿನ ಮುಂಚೆನೇ ಒಂದು ಸಂಕಲ್ಪ ಮಾಡ್ಕೊಂಡು ನಾನು ಹೋಗ್ಲೇಬೇಕು ಅನ್ಕೊಂಡಿದ್ದೆ ಸರ್, ರಾಮ ಮಂದಿರ ನೋಡ್ಬೇಕು ಅನ್ಕೊಂಡಿದ್ದೆ. ಅದೇ ಆಸೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಹೋಗ್ತಾ ದಾರಿಯಲ್ಲಿ ಆರ್ ಎಸ್ ಎಸ್ ಸಂಘದವರು, ರಾಮಸೇನೆ ಅವರು, ಎಲ್ಲ ಪ್ರತಿಯೊಂದು ಕಾರ್ಯದರ್ಶಿಗಳು ನನಗೆ ಸಹಾಯ ಮಾಡ್ತಿದ್ದಾರೆ ಸರ್. ಸರ್ ಈಗ ರಾಮ ಮಂದಿರ ಹೋಗೋದಕ್ಕೆ 15 ದಿನದಿಂದ 18 ದಿನ ಆಗುತ್ತೆ ಸರ್ ರಾಮ ಮಂದಿರ ಮಠದ. ಅಲ್ಲಿಂದ ಮುಂದೆ ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಹೋಗೋದಕ್ಕೆ 1.5 ತಿಂಗಳು ಆಗುತ್ತೆ ಸರ್ ಲೇ ಲಡಾಖ್ ಹೋಗೋದಕ್ಕೆ. ಮಂಜುನಾಥ ಮತ್ತು ನಾಗರತ್ನ ದಂಪತಿಗಳ ಮದುವೆ ವಾರ್ಷಿಕೋತ್ಸವದ ಪ್ರಯುಕ್ತ ದಂಪತಿಗಳಿಬ್ಬರು ತಮ್ಮ ನೇತ್ರವನ್ನು ದಾನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ.
ಕಲ್ಯಾಣ ಕರ್ನಾಟಕ ಜಂಗಮ ಯುವ ಪಡೆಯ ಸಕ್ರಿಯ ಸದಸ್ಯರಾದ ಮಂಜುನಾಥ್ ಕಂಬಳಿಮಠ್ ದಂಪತಿಗಳ ಮದುವೆ ವಾರ್ಷಿಕೋತ್ಸವದ ಅಂಗವಾಗಿ ನಗರದ ಬಸವೇಶ್ವರ ನೇತ್ರಾಲಯದಲ್ಲಿ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಮರುಳಾರಾಧ್ಯ ಶಿವಾಚಾರ್ಯರು ಶ್ರೀ ಸಿದ್ದಲಿಂಗೇಶ್ವರ ಸಂಸ್ಥಾನ ಹಿರೇಮಠ್ ಮಾಶಾಳ್ ಪೂಜ್ಯರ ನೇತೃತ್ವದಲ್ಲಿ ನೇತ್ರದಾನ ಮಾಡಲಾಯಿತು. ಇದೇ ವೇಳೆ ಶ್ರೀ ಮರುಳಾರಾಧ್ಯ ಶಿವಾಚಾರ್ಯರು ಮಾತನಾಡಿದರು. ನಮ್ಮ ಮಂಜುನಾಥ ಮತ್ತು ನಾಗರತ್ನ ದಂಪತಿಗಳ 14ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಜಂಗಮ ಯುವ ಪಡೆಯ ಸದಸ್ಯರು ಕೂಡ ಹೌದವರು, ಹಾಗೆ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ, ನಮ್ಮ ಸಂಪತ್ ಹಿರೇಮಠ ಅವರು, ಹಾಗೆ ಅವರೆಲ್ಲ ಸ್ನೇಹ ಬಳಗ ಸದಸ್ಯರಿದ್ದಾರೆ, ನಮ್ಮ ವೈದ್ಯರಿದ್ದಾರೆ, ಬಸವೇಶ್ವರ ಹಾಸ್ಪಿಟ್ಲ್ ವೈದ್ಯರು. ನಿಜವಾಗಲೂ ಇವತ್ತು ನಾವೆಲ್ಲರೂ ಕೂಡ ಎಷ್ಟು ಖುಷಿ ಅಂತಂದರೆ, ನಮ್ಮ ಇವತ್ತಿನ ದಿವಸ ಎಲ್ಲರೂ ಮದುವೆ ವಾರ್ಷಿಕೋತ್ಸವಕ್ಕೆ ಏನೇನೋ ಪಾರ್ಟಿ ಅಂತ ಮಾಡ್ತಾರೆ ಅಥವಾ ಏನೇನೋ ಬೇರೆ ಬೇರೆ ಒಂದು ಪ್ರಾಶ್ಚಾತ್ಯತೆ ಅನ್ನೋ ಒಂದು ಸಂಸ್ಕೃತಿಯನ್ನು ಮಾಡ್ತಾರೆ. ಆದರೆ ಇವತ್ತು ಖುಷಿ ಏನಂತಂದರೆ, ನಮ್ಮ ನಾಗರಾಜ್ ಅವರು, ಮಂಜುನಾಥ್ ಅವರು, ಮಂಜುನಾಥ ದಂಪತಿಗಳು ನಿಜವಾಗ್ಲೂ ಎಂಥ ಒಂದು ಮದುವೆ ವಾರ್ಷಿಕೋತ್ಸವ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲರಿಗೂ ಇದೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂತಹ ಒಂದು ವಾರ್ಷಿಕೋತ್ಸವ. ಏನಂತಂದರೆ, ಅವರು ಎರಡೂ ಕಣ್ಣುಗಳನ್ನು ಮರಣದ ನಂತರ ಎರಡೂ ಕಣ್ಣುಗಳನ್ನು ದಾನ ಮಾಡಲಿಕ್ಕೆ ಅವರು ಇವತ್ತೇನಂತಂದರೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈ ಒಂದು ನಿಜವಾಗಲೂ ಅವರ ಆಸೆ ಎಂಥದ್ದು ಅಂತಂದರೆ, ನಾವು ಈ ಜಗತ್ತನ್ನು ನೋಡೀವಿ, ಯಾರು ಈ ಜಗತ್ತನ್ನು ನೋಡಿಲ್ಲ, ಯಾರು ಈ ಜಗತ್ತನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅವರೂ ಜಗತ್ತು ನೋಡಲಿ ಅಂತಕ್ಕಂಥ ಒಂದು ಭಾವ ಅವರಲ್ಲಿ ಇದೆಯಲ್ಲ, ನಿಜವಾಗಲೂ ಅದೊಂದು ಹೆಮ್ಮೆ ಪಡುವಂಥ ವಿಷಯ ಆ ಒಂದು ಕಾರ್ಯಕ್ರಮ. ಇವತ್ತು ನಿಜವಾಗಲೂ ಈ ಕಾರ್ಯಕ್ರಮಕ್ಕೆ ನಾನು ಒಂದು ಅಕಸ್ಮಿತವಾಗಿ ಬಂದಿದ್ದು, ಆಕಸ್ಮಿಕವಾಗಿ ಬಂದಿದ್ದು ನನಗೂ ಕೂಡ ಭಾಳ ಖುಷಿ ಅನಿಸುತ್ತೆ. ಯಾಕಂತಂದರೆ ಇವತ್ತಿನ ದಿವಸ ನಾವು ಎಲ್ಲೆಲ್ಲೋ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ನೋಡ್ತೀವಿ, ಅದು ಯಾವ ರೀತಿಯಾಗಿರ್ತದೆ ಅಂತ ನಮಗೆಲ್ಲರೂ ಕೂಡ ಮನಸ್ಸಿಗೆ ಅರ್ಥ ಆಗಿರ್ತದೆ. ಆದರೆ ಇಂಥ ಒಂದು ಇದು ಗುಪ್ತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಯಾವುದೇ ಆಡಂಬರ ಇಲ್ಲ, ಏನಿಲ್ಲ. ಈ ಒಂದು ದಂಪತಿಗಳಿಗೆ ನಿಜವಾಗಲೂ ನಾವೆಲ್ಲರೂ ಕೂಡ ಎಷ್ಟು ಧನ್ಯವಾದಗಳು ಹೇಳಿದರೂ ಕೂಡ ಒಂದು ಕಡಿಮೆನೆ. ಆ ದಂಪತಿಗಳಿಗೆ ನೂರಾರು ವರ್ಷ ಬಾಳುವಂಥ ಒಂದು ಶಕ್ತಿ ಆ ಭಗವಂತ ಕೊಡಲಿ, ಅವರ ಜೀವನ ಸುಖಕರವಾಗಿರಲಿ, ಅವರ ಕುಟುಂಬ ಯಾವಾಗಲೂ ಕೂಡ ಖುಷಿಯಿಂದ ತುಂಬ ಪ್ರೀತಿಯಿಂದ ಮತ್ತು ಒಂದು ಪ್ರೇಮದಿಂದ ಆ ಬದುಕನ್ನು ಕುಟುಂಬದ ಬದುಕನ್ನು ನಡಲಿಕ್ಕೆ ಆ ಗುರುವಿನ ಆಶೀರ್ವಾದ, ಪಂಚಾಚಾರ್ಯರ ಆಶೀರ್ವಾದ, ಎಲ್ಲ ಮಠಾಧೀಶರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತಕ್ಕಂಥ ಒಂದು ವಿಷಯವನ್ನು ವ್ಯಕ್ತಪಡಿಸ್ತಾ, ಅವರ ಜೊತೆಗೆ ಎಲ್ಲ ಗೆಳೆಯರ ಬಳಗ ಮತ್ತು ಜಂಗಮ ಯುವ ಪಡೆ ಇವತ್ತೆಲ್ಲರಿಗೂ ಅವರಿಗೆ ಸಾಥ್ ಕೊಟ್ಟು ಇವತ್ತಿನ ದಿವಸ ಇಲ್ಲಿ ಬಂದಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಆ ಒಂದು ದಂಪತಿಗಳಿಗೆ 14ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಆಶೀರ್ವಾದಗಳನ್ನು ಹೇಳ್ತಾ ಅವರಿಗೆ ಭಗವಂತ ಆಯು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕರುಣಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು. ನಂತರ ಸಂಪತ್ ಹಿರೇಮಠ್ ಅವರು ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಜಂಗಮ ಯುವ ಪಡೆಯ ಸಕ್ರಿಯ ಸದಸ್ಯರಾದ ಮಂಜುನಾಥ್ ಕಂಬಳಿಮಠ್ ದಂಪತಿಗಳ 14ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಅಂಗವಾಗಿ ಇವತ್ತು ಅವರ ಒಂದು ಮದುವೆ ವಾರ್ಷಿಕೋತ್ಸವ ಸರಳವಾಗಿ ಮಾಡಿಕೊಡ್ಬೇಕು ಅಂಥೇಳಿ ಅವರಿವತ್ತು ನಗರದ ಬಸವೇಶ್ವರ ಆಸ್ಪತ್ರೆಯಲ್ಲಿ ಅವರ ನೇತ್ರದಾನ ಮಾಡುವ ಮುಖಾಂತರವಾಗಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಮಾದರಿಯಾಗಿ ಅವರೊಂದು ಮದುವೆ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೋತಿದ್ದಾರೆ. ಅದಕ್ಕೆ ನಮ್ಮ ಜಂಗಮ ಯುವ ಪಡೆ ಎಲ್ಲ ಸದಸ್ಯರ ವತಿಯಿಂದ ಅವರಿಗೆ ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳನ್ನು ಈ ಸದಲ್ಲಿ ಕೋರ್ತೇನೆ. ಇಲ್ಲ, ಇದು ನಮ್ಮದು ಜಂಗಮ ಯುವ ಪಡೆಯಲ್ಲಿ ಇದು ಮೊದಲನೇ ಬಾರಿಗೆ ಮಾಡ್ತಿರೋದು. ಇದಕ್ಕಿಂತ ಮೊದಲು ನಾವು ಮಾಡಿದ್ದೀವಿ, ಏನಂದ್ರೆ ಕಾರ್ಯಾಗಾರ ಮಾಡಿದ್ವಿ, ಉಚಿತ ಕಾರ್ಯ, ನೆಟ್ಟು ಸೆಟ್ಟು ಪಿ ಎಸ್ ಐ ಬರ್ತಲ್ಲ, ಅದು ಒಂದು ದಿವಸ ಉಚಿತ ಕಾರ್ಯಕ್ರಮ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ರೇಣುಕಾಚಾರ್ಯ ಜಯಂತ್ಯೋತ್ಸವ ಅಂಗವಾಗಿ ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಾಡಿದ್ದೀವಿ. ಇದು ನಮ್ಮ ಯುವ ಪಡೆ ಸದಸ್ಯರು ಮೊದಲೇ ಬಾರಿಗೆ ಮಾಡ್ಲತ್ತೀವಿ. ಮುಂಬರುವ ದಿನಗಳಲ್ಲಿ ದೇಹದಾನ ಅಂತ ಕಾರ್ಯಕ್ರಮ ಸಹಿತ ಮಾಡಬೇಕಂತ ನಾವು ಅನ್ಕೊಂಡಿದ್ದೀವಿ, ಅದನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ಯುವ ಪಡೆಯ ಪ್ರಧಾನ ಕಾರ್ಯದರ್ಶಿಗಳಾದ ಮಂಜು ಮಠ್ ಕುಸ್ನೂರ್, ಲಕ್ಷ್ಮೀ ಮಠ್ಪತಿ, ವಿಜಯ ಪುರಾಣಿಕ್ ಮಠ್, ವೀರೇಶ್ ಈರನ್ಗುಡಿ, ಚಿಂಚನ್ ಸೂರ್, ಆನಂದ್ ಹಿರೇಮಠ್ ಕುಸ್ನೂರ್ ಯುವ ಪಡೆಯ ಸದಸ್ಯರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಮಳೆರಾಯನ ಆಗಮನಕ್ಕಾಗಿ ದೇವರಿಗೆ ನೈವೇದ್ಯ ಸಮರ್ಪಣೆ. ಗೋಹತ್ಯೆ ಕಾಯ್ದೆ ಮತ್ತು ಮತಾಂಧರ ಕಾಯ್ದೆ ರದ್ದು ನಿರ್ಧಾರ, ಇಲ್ಲಿಗೆ ಕೈಬಿಡಿ ಮರುಳಾರಾಧ್ಯ ಶಿವಾಚಾರ್ಯರು. ಪ್ರಾಯ
ಆಯೋಜಕರು ಮತ್ತು ದೇವಾನಂದ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ಜಿಕಲ್ ಕಾರ್ಟೂನ್ ಅನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಸ್ಬಿ ಟೆಂಪಲ್ ರೋಡ್ ಕಲಬುರಗಿ ರ್ಯಾಂಬೋ ಸರ್ಕಸ್ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ದಿನಾಂಕ 22 ಜೂನ್ 2023 ರಿಂದ ಪ್ರಾರಂಭ ಪ್ರತಿದಿನ ಮಧ್ಯಾಹ್ನ 1 ಗಂಟೆ ಸಾಯಂಕಾಲ 4 ಗಂಟೆ ಹಾಗೂ 7 ಗಂಟೆಗೆ ಪ್ರದರ್ಶನಗಳು ನಡೆಯಲಿವೆ ವಿಳಾಸ ಶರಣ ಬಸವೇಶ್ವರ ದೇವಸ್ಥಾನದ ಎದುರುಗಡೆ ಜಾತ್ರಾ ಮೈದಾನ ಕಲಬುರಗಿ ರ್ಯಾಂಬೋ ಸರ್ಕಸ್ ವೀಕ್ಷಿಸುವ ಇಚ್ಛೆಯುಳ್ಳವರು ಆನ್ಲೈನ್ ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು ವೆಬ್ಸೈಟ್ ವಿಳಾಸ www.rambocircus.in ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಇಳಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್ 3D ಅನಿಮೇಷನ್ 3D ವಿಜುವಲೈಸೇಷನ್ ವಿಎಫ್ಎಕ್ಸ್ ಗೇಮಿಂಗ್ ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್ 3D ಲ್ಯಾಬ್ ಕ್ಲಾಸ್ ರೂಮ್ ಕಾನ್ಫರೆನ್ಸ್ ಹಾಲ್ ಪವರ್ ಬ್ಯಾಕ್ಅಪ್ ಫೆಸಿಲಿಟಿ ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ ಸಿಂದಗಿ ಅಂಬಾಭವಾನಿ ಮಂದಿರ ಶರಣ ಬಸವೇಶ್ವರ ಮಂದಿರ ರಸ್ತೆ ಜನತಾ ಲೇಔಟ್ ಕಲಬುರಗಿ ಫೋನ್ ನಂಬರ್ 9880672522 9620334338 ವಾರ್ತೆಗಳಿಗೆ ಸ್ವಾಗತ ಮಳೆರಾಯನ ಆಗಮನಕ್ಕಾಗಿ ಇಂದು ನಗರದಲ್ಲಿ ಜನರು ದೇವರಿಗೆ ನೈವೇದ್ಯವನ್ನು ಸಮರ್ಪಿಸಿದರು ಜಿಲ್ಲೆಯಾದ್ಯಂತ ಮಳೆ ಬಾರದ ಕಾರಣ ಜನರು ಬೇಸತ್ತು ಹೋಗಿದ್ದಾರೆ ವರುಣದೇವನ ಆಗಮನಕ್ಕಾಗಿ ಭಕ್ತಿಯಿಂದ ಜನರು ಜಿಲ್ಲೆಯಾದ್ಯಂತ ದೇವರಿಗೆ ನೈವೇದ್ಯ ಸಮರ್ಪಿಸುತ್ತಿರುವುದು ಕಂಡುಬಂದಿದೆ ಇನ್ನಾದರೂ ಜನರ ಭಕ್ತಿಗೆ ಒಲಿದು ವರುಣದೇವ ಧರೆಗಿಳಿದು ಬರುತ್ತಾನೋ ಕಾದು ನೋಡಬೇಕಾಗಿದೆ ಇದೇ ವೇಳೆ ಮಳೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು
ಎರಡು ವರ್ಷಿಗೆ ಒಂದು ಸರ್ತಿ ನೀವು ಉದ್ಯಾನ ಕಸಿ ಕೊಡ್ತೀವಿ ರೀ, ಇದು ಮಳೆ ಅದು ಬರಲಿ ಅನ್ ಕಸಿ. ಮತ್ತು ಇತ್ತು 32 ವರ್ಷದಿಂದ ನಾವು ಇಲ್ಲಿ ಬರ್ತೀವಿ ರೀ ನೀವು ಕೊಡ್ಲಾಕ ಪ್ರತಿ ವರ್ಷ. ಇವತ್ತು ಮೊಸರು ಅನ್ನ ಮತ್ತು ಉಂಡಿ ಹೂವು ಎಲ್ಲ ತನ್ ಕಸಿ ಎಲ್ಲ ದೇವರಿಗೆ ನೀವು ಕೊಡ್ತೀವಿ ರೀ. ಹಾಂ ಎಲ್ಲ ಸರಿಯಾಗಿರಲಿ, ಎಲ್ಲ ಮನೆಯಾಗೆಲ್ಲ ಸರಿಯಾಗಿ ಊರಾಗೆಲ್ಲ ಸರಿಯಾಗಿರಲಿ ಅಂತ ಕಸಿ ಇದು ನೀವು ಉದಿ ಕೊಡ್ತೀವಿ ರೀ. ಆಯಿತು ತಾಯಿ ಮರ್ಗಮ್ಮ ಎಲ್ಲರಿಗೆ ಸರಿಯಾಗಿಟ್ಟಾರಿ, ಏನು ಕಷ್ಟ ಇಲ್ಲ ಏನೂ ಇಲ್ಲ. 30 ವರ್ಷದಿಂದ ಇಲ್ಲಿ 32 ವರ್ಷದಿಂದ ಇಲ್ಲಿ ಬರ್ತೀವಿ ರೀ ನಾವು ಉದಿ ಕೊಡ್ಲಾಕ. हम यहाँ भगवान के लिए आए हैं, हम पूजा करते हैं बट बारिश नहीं हो रही यहाँ पे, तो भगवान को मन्नत भी मांग रहे कि बारिश होनी चाहिए यहाँ पे, नहीं हो रही है बट यही प्रार्थना है कि बारिश हो जाए यहाँ पे, इतना ही. ರಾಜ್ಯದಲ್ಲಿ ಜಾರಿಯಲ್ಲಿರುವ ಗೋ ಹತ್ಯೆ ಮತ್ತು ಮತಾಂಧರ ನಿಷೇಧ ಕಾಯ್ದೆಯನ್ನು ರದ್ದುಪಡಿಸಲು ಮುಂದಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕ್ರಮಕ್ಕೆ ಜಿಲ್ಲಾ ಮಠಾಧೀಶರು ವಿರೋಧ ವ್ಯಕ್ತಪಡಿಸಿ ಇಲ್ಲಿಗೆ ಕೈ ಬಿಡಬೇಕೆಂದು ಮರಣರಾಧ್ಯ ಶಿವಾಚಾರ್ಯರು ಆಗ್ರಹಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಡಗಂಚಿಯ ಶಾಂತಲಿಂಗೇಶ್ವರ ಸಂಸ್ಥಾನ ಮಠದ ವೀರಭದ್ರ ಶಿವಾಚಾರ್ಯರು ಹಾಗೂ ಮಾಶಾಳ್ ಸಿದ್ದಲಿಂಗೇಶ್ವರ ಸಂಸ್ಥಾನ ಹಿರೇಮಠ್ ಕೇದಾರ್ ಶ್ರೀಗಳು ಮಾತನಾಡಿದರು. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ತನ್ನ ನಿಲುವು ಬದಲಿಸದಿದ್ದರೆ ರಾಜ್ಯದ ಎಲ್ಲಾ ಮಠಾಧೀಶರು ಬೆಂಗಳೂರಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮಠಾಧೀಶರು ಯಾವುದೇ ಪಕ್ಷದ ಪರವಾಗಿಲ್ಲ, ಧರ್ಮದ ಪರವಾಗಿದ್ದಾರೆ. ಪ್ರತಿಯೊಬ್ಬರ ಜೀವನಕ್ಕೂ ಅಮೃತ ಸಮಾನವಾದ ಹಾಲು ಕೊಡುವ ಗೋಮಾತೆಯನ್ನು ಹತ್ಯೆ ಮಾಡಿದರೆ ಹೆತ್ತ ತಾಯಿಯನ್ನು ಕುಂದಂತೆ. ಹೀಗಾಗಿ ಗೋ ಹತ್ಯೆ ನಿಷೇಧ ಕಾಯ್ದೆ ರಾಜ್ಯದಲ್ಲಿ ಮುಂದುವರಿಯಬೇಕು, ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಎಂದು ಹೇಳಿದರು. ಗೋ ಹತ್ಯೆ ಮತ್ತು ಮತಾಂತರ ನಿಷೇಧ ಕಾಯ್ದೆ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದೆ ಎಂದು ಕಾಂಗ್ರೆಸ್ ಪಕ್ಷ ಅದನ್ನು ವಾಪಸ್ ಪಡೆಯಲು ಮುಂದಾಗಿರುವುದು ಧರ್ಮ ವಿರೋಧಿ ಚಟುವಟಿಕೆಯಾಗಿದೆ. ಒಂದು ಕೋಮಿನ ಜನರ ಮನ ಒಲಿಸಲು ಯತ್ನಿಸುತ್ತಿರುವ ಕಾಂಗ್ರೆಸ್ ಪಕ್ಷವು ಗೋಮಾತೆ ಹತ್ಯೆಗೆ ಮುಂದಾಗಿರುವುದು ದುರದೃಷ್ಟಕರ ಸಂಗತಿ ಎಂದರು. ಜಗತ್ತಿನಲ್ಲಿ ಗೋ ಸಂತತಿ ನಾಶವಾದರೆ ಮನುಕುಲ ನಾಶವಾಗುತ್ತದೆ. ಮನುಷ್ಯನ ಜೀವನಕ್ಕೆ ಆರಾಮವಾಗಿರುವ ಗೋವುಗಳನ್ನು ಪೂಜಿಸಬೇಕೇ ಹೊರತು ಹತ್ಯೆ ಮಾಡಬಾರದು ಎಂದು ಹೇಳಿದರು. ಗೋ ಹತ್ಯೆ ಮಾಡಬಾರದು, ಮಾಡಿದವರು ಏನಾಗ್ತಾರೆ ಅಂತ ನಾವು ಲೆಕ್ಕ ಹಾಕಬೇಕು. ಅದು ದೇವರು, ದೇವ್ರನ್ನ ಎಲ್ಲಾರ ನಾಶ ಮಾಡ್ತಕ್ಕಂಥ ಪ್ರಯತ್ನ ಯಾವ ಸರ್ಕಾರ ಇದ್ರೂ ಮಾಡಬಾರ್ದು, ಯಾರಿದ್ರೂ ಮಾಡಬಾರ್ದು. ಅದನ್ನು ರಕ್ಷಣೆ ಮಾಡಿದರು ಅಂತಂದರೆ ಇವ್ರಿಗೆ ಯಾವ ಫಲ ಬೇಕೋ ಆ ಫಲ ಆ ಗೋತಾಯಿ ಕೊಟ್ಟೇ ಕೊಡ್ತಾರೆ. ಅದನ್ನೆಲ್ಲ ಬಿಟ್ಟು ನಾವು ಏನಾರ ಮಾಡ್ತೀವಿ ಅಂತಂದ್ರೆ ಏನು ಹೇಳಬೇಕು? ನಾವು ತಿಳ್ಕೊಂಡು ಮನುಷ್ಯ ಉಳ್ಕೋಬೇಕಂತ ಹೇಳೋದ್ರಾಗ ಕೇಳೋದ್ರಾಗ ಅರ್ಥ ಇಲ್ಲ. ಆದಷ್ಟು ಮಟ್ಟಿಗೆ ಯಾವ ಸರ್ಕಾರನೇ ಇರಲಿ, ಯಾರೇ ಯಾವ ಜನರೇ ಇರಲಿ, ಆ ಗೋಹತ್ಯೆ ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಯಾರಿರ್ತಾರೋ ಅವರೇ ದೇವರು, ಅವರೇ ಮಂತ್ರಿಗಳಾಗೋದು ಇನ್ನೊಂದ್ಸಲ ಆಗ್ತಾರೆ. ಅದನ್ನೆಲ್ಲ ಬಿಡೋದು, ಅದು ಗೋಹತ್ಯೆ ಮಾಡಿದ ನಿಮ್ಗೆ ಬರ್ತಕ್ಕಂಥ ಲಾಭ ಏನು?
ಅದು ಹೆಂಗೋ ಬಂದಾಗೈತೆ, ಅದು ಬಂದಾಗಬೇಕಂತಕ್ಕಂಥ ಅಪೇಕ್ಷೆನೇ ನಮ್ಮದೈತೆ, ಅದನ್ನು ಬಂದ್ ಮಾಡ್ರಿ ಅಂತ ಹೇಳ್ತೀವಿ. ಈಗಾಗಲೇ ಸರ್ಕಾರದೊಳಗೆ, ಈ ರಾಜ್ಯ ಸರ್ಕಾರದೊಳಗೆ, ಕರ್ನಾಟಕ ರಾಜ್ಯದೊಳಗೆ ಪ್ರತಿಯೊಬ್ಬರಿಗೂ ಕೂಡ ಗಮನಕ್ಕೆ ಬಂದಿರತಕ್ಕಂಥ ವಿಷಯನೇ ಏನು ಅಂತಂದರೆ, ಇದೊಂದು ಎಂತಹ ಖಂಡನೀಯವಾಗಿರ್ತಕ್ಕಂಥ ವಿಚಾರ ಅಂತಂದರೆ, ಪ್ರತಿಯೊಬ್ಬ ಭಾರತ ದೇಶದೊಳಗೆ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ನೋವನ್ನು ಉಂಟು ಮಾಡುವಂಥ ವಿಷಯ ಏನು ಅಂತಂದರೆ, ಗೋಹತ್ಯೆ ನಿಷೇಧ ಹಾಗೂ ಗೋಹತ್ಯೆ ಕಾಯ್ದೆ ಮತ್ತು ಮತಾಂತರ ಕಾಯ್ದೆ ಇವೆರಡೂ ಏನಂತಂದರೆ ಈಗಾಗಲೇ ಜಾರಿ ಆಗಿದೆ. ಇವೆರಡೂ ಏನಂತಂದರೆ ಮಾಡುವುದು ಅಪರಾಧ ಅಂತೇಳಿ ತಿಳ್ಕೊಂಡು ಈಗಾಗಲೇ ಸರ್ಕಾರ ಕಾಯ್ದೆಯನ್ನು ಜಾರಿ ಮಾಡಿದೆ. ಆದರೆ ಇವತ್ತಿನ ಈ ಸರ್ಕಾರ ಏನಂತಂದರೆ ಮತ್ತೆ ಅದನ್ನು ರದ್ದು ಮಾಡಿ ಇವತ್ತೇನಂತಂದರೆ ಗೋವುಗಳನ್ನು ನೀವು ಸಾಯಿಸ್ಬೋದು, ಮತಾಂತರ ಮಾಡ್ಬೋದು ಅಂತ ತಿಳ್ಕೊಂಡು ಇವತ್ತೇನು ಈ ಸರ್ಕಾರ ಮತ್ತೆ ಇಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದೆ. ಇದು ಎಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡುವಂಥ ಒಂದು ಕೆಲಸ ಆಗಿದೆ. ಇವತ್ತೆಲ್ಲರಿಗೂ ಹೇಳೋದು ಒಂದೇ ಏನು ಅಂತಂದರೆ, ಇವತ್ತು ನಾವು ಕೇವಲ ಒಂದು 5-6 ಜನ ಮಠಾಧೀಶರು ಬಂದು ಕುಂತೀವಿ. ಯಾಕೆ ಬಂದು ಕುಂತೀವಿ ಅಂತಂದರೆ, ನಾವು ಇವತ್ತು ಮಠಾಧೀಶರು ಅಂತಂದರೆ ಎಲ್ಲಿ ಅಧರ್ಮದ ಹಾದಿ ಇದೆ ಅಲ್ಲಿ ನಾವು ಬಂದು ಧರ್ಮದ ದಾರಿಯಿಂದ ನಾವು ಏನಂತಂದರೆ ಮಠಾಧೀಶರು ಧರ್ಮದ ಹಾದಿಯಲ್ಲಿ ನಡೀರಿ ಅಂತಕ್ಕಂಥ ಒಂದು ಮಾರ್ಗದೊಳಗೆ ಇವತ್ತು ಗೋಹತ್ಯೆ ಅಂತಕ್ಕಂಥದ್ದು ಎಷ್ಟು ಪಾಪ ಅಂತಂದರೆ ತಮಗೆಲ್ಲರೂ ಕೂಡ ಗಮನಕ್ಕೆ ಬಂದಿರತಕ್ಕಂಥದ್ದು. ಇವತ್ತು ಗೋವು ಅಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ನಾವೆಲ್ಲರೂ ಭಾರತ ಈ ದೇಶದೊಳಗೆ ಹುಟ್ಟಿವೆ ಅಂತಂದರೆ ಈ ಭಾರತ ಮಣ್ಣಿನೊಳಗೆ ಆ ಗೋವಿಗೆ ಆಗಿರ್ತಕ್ಕಂಥ ಒಂದು ಸ್ಥಾನವನ್ನು ಕೊಟ್ಟದ. ನಮ್ಮ ಭಾರತೀಯ ಸಂಸ್ಕೃತಿ ಆಗಿರ್ಬೋದು, ಸನಾತನ ಹಿಂದೂ ಧರ್ಮ ಆಗಿರ್ಬೋದು, ಯಾವುದೇ ನಮ್ಮ ಧರ್ಮ ಗ್ರಂಥಗಳಲ್ಲಿ ಆಗಿರ್ಬೋದು, ವಿಶೇಷವಾಗಿ ಪರಮಾತ್ಮನ ವಾಹನ ನಂದಿ ಅಂತ ನಾವೆಲ್ಲರೂ ಕೂಡ ಕರಿತೀವಿ. ಇವತ್ತು ಆ ಪರಮಾತ್ಮನ ವಾಹನಕ್ಕೆ ಇವತ್ತೇನಂತಂದರೆ ನಾವು ಅವಮಾನ ಮಾಡಗತ್ತೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಭಾರತ ದೇಶದೊಳಗೆ ಹುಟ್ಟಿದ್ದು ಬಹಳ ಕೆಟ್ಟತನ ಅನಿಸ್ತತಿ. ನಿಜವಾಗಲೂ ಕೂಡ ಇವತ್ತು ಕೇವಲ ಮಠಾಧೀಶರನ್ನು ಬರಾಗತ್ತೀವಿ ಅಂತಂದರೆ ಇದರ ಹಿಂದೆ ನಾವು ಕೇವಲ ಮಠಾಧೀಶರು ಯಾವುದೋ ಒಂದು ಸ್ವಾರ್ಥದಿಂದ BJP ಸರ್ಕಾರದ ಪರವಾಗಿ ಬರ್ತಾ ಇದ್ದೀವಿ ಅಂತೇಳಿ ತಿಳ್ಕೊಂಡ್ರೆ ಅದು ತಪ್ಪು. ಆದರೆ ನಾವು ಬಂದಿರತಕ್ಕಂಥದ್ದು ಒಂದೇ ಒಂದು ಉದ್ದೇಶ ಏನು ಅಂತಂದರೆ, ಈ ಗೋಹತ್ಯೆ ನಿಷೇಧ ಮತ್ತು ಮತಾಂತರ ನಿಷೇಧಗಳು ಏನು ರದ್ದು ಮಾಡ್ತಾ ಇದ್ದಾರೆ, ಇದು ಒಂದು ಈ ಸುಸಂಸ್ಕೃತ ಸಮಾಜದೊಳಗೆ ಅವಮಾನ ಅಂತ ಹೇಳಕ್ಕೆ ಒಂದು ಇಚ್ಛೆ ಪಡ್ತೇನೆ. ಯಾಕಂತಂದರೆ ಇವತ್ತು ನಾವು ಸಮಾಜದೊಳಗೆ ಬದುಕ್ತೀವಿ ಅಂತಂದರೆ ಇವತ್ತು ರೈತರು ಬದುಕಲಿಗಿದ್ದಾರೆ ಅಂತಂದ್ರೆ ಅದಕ್ಕೆ ಇವತ್ತು ಎಷ್ಟೋ ಜನ ಸಾವಯವ ಕೃಷಿ, ಇವತ್ತು ನಮ್ಮ ಭಾರತ ದೇಶದೊಳಗೆ ಸಾವಯವ ಕೃಷಿ ಅಂತಕ್ಕಂಥದ್ದು ಏನು ಹಿಂದಿನ ಕಾಲದೊಳಗೆ ಇತ್ತು, ಆವಾಗ ಗೋವುಗಳಿಂದ ತಯಾರಾಗುವಂತಹ ಏನು ಗೋಮೂತ್ರ ಆಗಿರಬಹುದು, ಏನಂತಂದರೆ ಸಗಣಿ ಆಗಿರಬಹುದು, ಇವೆಲ್ಲವೂ ಕೂಡ ಒಳ್ಳೆಯ ಕಾರ್ಯಕ್ಕೆ ಮತ್ತು ದೇಶದ ಹಿತಾಸಕ್ತಿಗಾಗಿ ಆರೋಗ್ಯದ ಲಕ್ಷಣಕ್ಕೆ ವೈಜ್ಞಾನಿಕವಾಗಿಯೂ ಹೌದು, ಧಾರ್ಮಿಕವಾಗಿಯೂ ಹೌದು ಮತ್ತು ಸಾಂಸ್ಕೃತಿಕವಾಗಿಯೂ ಹೌದು. ಇವತ್ತು ದೈವತ್ವವನ್ನು ತುಂಬಿರತಕ್ಕಂಥದ್ದು ಪ್ರಾಣಿ ಯಾವುದು ಅಂತಂದರೆ ಅದು ಆಕಳು ಮತ್ತು ಗೋಮಾತೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ. ಆದರೆ ಇವತ್ತು ನಾವೆಲ್ಲರೂ ಮಠಾಧೀಶರು, ಇವತ್ತು ಕೇವಲ 5 ಜನ ಮಠಾಧೀಶರು ಬಂದೀವಿ, ಗೋಹತ್ಯೆ ನಿಷೇಧ ಮತ್ತು ಈ ಮತಾಂತರ ನಿಷೇಧ ಕಾಯ್ದೆಯನ್ನು ರದ್ದು ಮಾಡ್ತಾ ಇದ್ದಾರಲ್ಲ, ಇದು ನಿಜವಾಗಲೂ ಕೂಡ ಖಂಡನೀಯ ವಿಷಯವಾಗಿದೆ. ಇನ್ನೇನಾದರೂ ಈ ವಿಷಯವನ್ನು ಇಲ್ಲಿಗೆ ಕೈಬಿಟ್ರೆ ಬಹಳ ಒಳ್ಳೆಯದಾಗ್ತದೆ. ನಮ್ಮ ನಂತರ ಇರ್ತಕ್ಕಂಥ ಮಗುವಿಗೆ ಕೊಡ್ತಾಳೆ, ಆದರೆ ನಾವು ಜನ್ಮ ತಾಳಿದ ಬಳಿಕ ಕೊನೆ ಉಸಿರು ಇರೋ ತನಕ ಹಾಲು ಕುಡಿಸ್ತಕ್ಕಂಥ ತಾಯಿ ಗೋಮಾತೆ. ಅಂಥ ಗೋಮಾತೆಯನ್ನು ಹತ್ಯೆ ಮಾಡುವುದು ಮಾಂಸಾಹಾರಿಗಳು ಅಂತೇಳಿಗಿಸಿ ಅದು ಒಂದು ಕೂಡ ಆಹಾರ ಅಂತ ಹೇಳೋದು ತಪ್ಪು ಅಂತ ಅನ್ನಿಸ್ತದೆ. ಯಾಕಂದರೆ ಅದರಿಂದ ಅನೇಕ ರೀತಿ ಒಂದು ರೀತಿಯಿಂದೆಲ್ಲ ಒಂದು ಪೂಜೆಕ್ಕಾಗಲಿ ಮತ್ತು ಒಂದು ಇರ್ತಕ್ಕಂಥ ಆರೋಗ್ಯ ದೃಷ್ಟಿಯಿಂದಾಗಲಿ ಅದು ಕಸ ತಿಂದು ರಸ ಕೊಟ್ಟು ನಮ್ಮ ಜೀವನ ಬದುಕು ಬಂಗಾರ ಮಾಡತಕ್ಕಂಥ ಗೋಮಾತೆ, ಅಂಥದ್ದನ್ನು ಸಂರಕ್ಷಣೆ ಮಾಡತಕ್ಕಂಥ ಪಕ್ಷ ಯಾವುದಿದ್ದರೂ ಕೂಡ ಇವತ್ತು ಪಕ್ಷ ವಿಶೇಷ ಅಲ್ಲ, ರಾಷ್ಟ್ರದ ಜೊತೆಗೆ ಗೋಮಾತೆ ಸಂರಕ್ಷಣೆ ಮಾಡಿದಾಗ ಮಾತ್ರ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಒಂದು ದಿವಸ ಇಂಥ ಒಂದು ವಿಜ್ಞಾನ ಯುಗದೊಳಗೆ ಅನೇಕ ರಾಸಾಯನಿಕ ವಸ್ತುಗಳನ್ನು ಕೂಡ ನಾವು ಸ್ವೀಕಾರ ಮಾಡಿ ನಮ್ಮ ಜೀವನ ನಾಶ ಆಗ್ತಾ ಇದೆ. ಇದಕ್ಕೊಂದು ರೀತಿ ಯಾವುದೇ ಒಂದು ಔಷಧ ಕೂಡ ಅಂದರೆ ತಪ್ಪಾಗಲಿಕ್ಕಿಲ್ಲ ಆ ಒಂದು ಗೋಮಾತೆ ಹಾಲು. ಅಂಥ ರೀತಿಯೊಳಗೆ ಸಂರಕ್ಷಣೆ ಮಾಡಬೇಕು, ಆ ಮಾತಿಗೆ ಸಂರಕ್ಷಣೆ ಮಾಡಿದಾಗ ನಮ್ಮ ಬದುಕಾಗ್ತದೆ. ಅದರ ಜೊತೆಗೆ ಮತಾಂತರ ಅನ್ನೋದನ್ನು ಕೂಡ ಒಂದು ಏನು ನಡೆದಿದೆ ಅಂತಂದ್ರೆ ಇನ್ನೊಬ್ಬರ ಧರ್ಮದ ಬಗ್ಗೆ ಮತದ ಬಗ್ಗೆ ಅಭಿಮಾನ ಇರಲಿ ಅದು ಮತ್ತು ಬೇರೆ, ಆದರೆ ನಮ್ಮ ಧರ್ಮ ಸಂರಕ್ಷಣೆ ಮಾಡತಕ್ಕಂಥದ್ದು ಯಾವ ಧರ್ಮದೊಳಗೆ ಹುಟ್ಟಿದೆವೋ ಆ ಧರ್ಮದ ಬಗ್ಗೆ ಅಭಿಮಾನ ಇರಬೇಕು, ಗೌರವ ಇರಬೇಕು, ಆ ಧರ್ಮದೊಳಗೆ ಉಳಿದು ಇನ್ನೊಬ್ಬರ ಧರ್ಮವನ್ನು ಪ್ರೀತಿಸಬೇಕು ಆ ಮಾತು ಬೇರೆ. ಆದರೆ ಒತ್ತಾಯದಿಂದ ಮತಾಂತರ ಮಾಡಿ ಆಸೆ ಆಮಿಷಗಳನ್ನು ಒಡ್ಡಿ
ಇಲ್ಲದ ಒಂದು ಆಸೆಗಳನ್ನು ಹಚ್ಚಿ ಮತಾಂತರ ಮಾಡಿಸ್ತಕ್ಕಂಥದ್ದು ಯಾವ ದೇಶದೊಳಗಿರಲಿ ಯಾವ ಧರ್ಮದೊಳಗಿರಲಿ ಅದು ಸರಿಯಲ್ಲ. ಇಂಥ ವಿಚಾರಗಳನ್ನು ಕೂಡ ಈ ಸಂದರ್ಭದೊಳಗೆ ಹೇಳುತ್ತಾ ಅದರ ಜೊತೆಗೆ ಅನೇಕ ಒಂದು ವ್ಯವಸ್ಥೆಗಳನ್ನು ಕೂಡ ಮತ್ತೆ ಮತ್ತೆ ಈ ಸಮಾಜದ ಬಗ್ಗೆ ಮಾತಾಡಬೇಕಾಗಿದೆ. ಇವತ್ತು ಮಠಾಧೀಶರ ವಿಶೇಷ ಇವತ್ತು ಕಳಕಳಿಯಿಂದ ಕೇಳಿಕೊಳ್ಳುವುದೇನು ಪೀಠಾಧೀಶರಪ್ಪ ಅಂತಂದ್ರೆ, ಜಗತ್ತಿಗೆ ಪಂಚಾಚಾರ್ಯ ಸನಾತನ ಧರ್ಮವನ್ನು ಹಿಡ್ಕೊಂಡು ಬಂದಾಗ ಪೂಜೆಗನು ಕೂಡ ಅದರ ಅವಶ್ಯಕತೆ ಇದೆ. ಅದೇ ಸರ್ವನಾಶ ಆದಾಗ ನಾವು ಇರ್ತಕ್ಕಂಥ ಧರ್ಮದ ಹಾದಿಯೊಳಗೆ ನಮಗೂ ಕುಂದು ಬರ್ತದೆ ಮತ್ತು ಸಮಾಜಕ್ಕೂ ಕುಂದು ಬರ್ತದೆ. ಇಂಥ ದೃಷ್ಟಿಯೊಳಗೆ ಇದನ್ನು ರದ್ದು ಮಾಡತಕ್ಕಂಥದ್ದು ಅಥವಾ ಗೋಹತ್ಯೆಯನ್ನು ಮಾಡತಕ್ಕಂಥದ್ದು ಕೈ ಬಿಡಬೇಕು ಸರ್ಕಾರ. ಯಾವ ಕಲಬುರಗಿಯಲ್ಲಿ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮನೆ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಾಲ್ವರು ಆರೋಪಿಗಳ ಬಂಧನ. ರಾಮ ಜನ್ಮಭೂಮಿ ಅಯೋಧ್ಯೆವರೆಗೆ ಯುವಕನೋರ್ವನ ಸೈಕಲ್ ಯಾತ್ರೆ. ಮದುವೆ ವಾರ್ಷಿಕೋತ್ಸವದ ಪ್ರಯುಕ್ತ ದಂಪತಿಗಳಿಬ್ಬರ ನೇತ್ರದಾನ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಇಂಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ಜಿಕಲ್ ಕಾರ್ಟೂನ್ ಆನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ SB ಟೆಂಪಲ್ ರೋಡ್ ಕಲಬುರಗಿ. ರ್ಯಾಂಬೋ ಸರ್ಕಸ್ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ದಿನಾಂಕ 22 ಜೂನ್ 2023 ಪ್ರಾರಂಭ. ಪ್ರತಿದಿನ ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 4 ಗಂಟೆ ಹಾಗೂ 7 ಗಂಟೆಗೆ ಪ್ರದರ್ಶನಗಳು ನಡೆಯಲಿವೆ. ವಿಳಾಸ ಶರಣ ಬಸವೇಶ್ವರ ದೇವಸ್ಥಾನದ ಎದುರುಗಡೆ ಜಾತ್ರಾ ಮೈದಾನ ಕಲಬುರಗಿ. ರ್ಯಾಂಬೋ ಸರ್ಕಸ್ ವೀಕ್ಷಿಸುವ ಇಚ್ಛೆಯುಳ್ಳವರು ಆನ್ಲೈನ್ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು. ವೆಬ್ಸೈಟ್ ವಿಳಾಸ www.rambocircus.in. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? SSLC PUC ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಆನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522, 9620343438.